ಶ್ರೀ ಮಡಿವಾಳ ಮಾಚಿದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರತಂತ ಎಲ್ಲಾ ಗಣ್ಯಾತಿ ಗಣ್ಯರೇ ಹಾಗೂ ನಮ್ಮ ಮಡಿವಾಳ ಕುಲ ಬಾಂಧವರೇ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ನಮ್ಮ ವೀರಗಂಟೆ ಮಡಿವಾಳ ಮಾಚಿದೇವರ 7ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಮಡಿವಾಳ ಮಾಚಿದೇವ ಜಯಂತಿ ಇದು ನಾವು ಫೆಬ್ರವರಿ 1ನೇ ತಾರೀಕು ಮಾಡಬೇಕಿತ್ತು ಸರ್ಕಾರ ಮಾಡುತ್ತೆ ಆದರೆ ನಮಗೆ ನಮ್ಮ ಗಣ್ಯಾತಿ ಗಣ್ಯ ಯಾರು ಸಿಗಲ್ಲ ಅಂತ ಹೇಳಿ 21ನೇ ತಾರೀಕು ಇಟ್ಕೊಂಡು ಆದರೂ ಸಹ ಇವತ್ತು ನಮ್ಮ ಜನಪ್ರತಿನಿಧಿಗಳು ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಬಂದಿಲ್ಲ ಎಲ್ಲರನ್ನು ಲೇಟ್ ಆಗಿ ಬರ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಸ್ವಾಮೀಜಿಗಳು ಸಹ ಬರಬೇಕಾಗಿತ್ತು ಅವರು ಆನೆಕಲ್ನಲ್ಲಿ ಫಂಕ್ಷನ್ ಇರೋದ್ರಿಂದ ಹೋಗಿದ್ರು ಅವರು 2 ಗಂಟೆ ಬರ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ನಮ್ಮ ಜಯಂತಿಯನ್ನ ನಾವು ಏನು ಆಚರಿಸಬೇಕು ಅಂತ ಅಂದ್ರೆ ಸಮಾಜ ಒಗ್ಗೂಡಲಿಕ್ಕೆ ಈಗ ನಾವೇನಾದರೂ ಒಂದು ಕಾರ್ಯಕ್ರಮ ಇದ್ರೆ ಕೆಲವೇ ನೆಂಟರನ್ನ ಕರೀತೀವಿ ನಾವು ಅಷ್ಟೇ ಎಲ್ಲಾ ಜನಾಂಗದವರನ್ನು ಕರೆಯಲ್ಲ ಈ ಒಂದು ಜಯಂತಿಯನ್ನ ಮಾಡಿದ್ರೆ ಪ್ರತಿಯೊಂದು ಎಲ್ಲಾ ಜನಾಂಗದವರು ಯಾವರೇ ಜಯಂತಿಯನ್ನ ಮಾಡಿದ್ರೆ ಆ ಜಯಂತಿಯಲ್ಲಿ ಎಲ್ಲರೂ ಪಾಲ್ಗೊಂಡು ಒಂದು ಸಮಾಜದ ಏಳಿಗೆಯನ್ನ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಮಾಚಿದೇವ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ ಈಗ ಈ ನಮ್ಮ ಮಡಿವಾಳ ಮಾಚಿದೇವರು 1120 1130ನೇ ಇಸ್ವಿ ಆ ಒಂದು ದಿನಾಂಕದಲ್ಲಿ ಹುಟ್ಟಿ ಇಲ್ಲಿಯವರೆಗೂ ಪ್ರತಿ ಒಂದು ಇದರಲ್ಲೂ ಮಡಿವಾಳ ಮಾಚಿದೇವರು ಅಂತ ಎಲ್ಲರೂ ಹೆಸರು ಕಾಸ್ಕೊಂಡಿದ್ದಾರೆ ಈ ಒಂದು ನಮ್ಮ ಮಾಚಿದೇವ ಜಯಂತಿ ಆಚರಿಸಿದ್ದೆ ಆಯ್ತು ಬರೇ ಏನಾಗುತ್ತೆ ಅಂದ್ರೆ ನಮ್ಮ ಸಂಘಟನೆ ಇಲ್ಲ ನೋಡಿ ನಮ್ಮ ಶಿರಾ ತಾಲೂಕಿನಲ್ಲಿ ಅದರ 7-8000 ಜನ ಇದ್ದೀವಿ ಅಂತ ಹೇಳ್ತೀವಿ ಆದ್ರೆ ಎಷ್ಟು ಜನ ಬೆರಳಿಕೆ ಎಷ್ಟು ಜನ ಬರ್ತಾ ಇದ್ದಾರೆ ಪ್ರತಿಯೊಂದು ಊರಲ್ಲಿ ಹೋಗಿ ಕರೀತಾ ಇದ್ದೀವಿ ಪ್ರತಿಯೊಂದು ಮನೆಯಲ್ಲೂ ಕರೀತಾ ಇದ್ದೀವಿ ಆದ್ರೆ ಸಂಘಟನೆ ಇಲ್ಲ ಈಗ ನೋಡಿ ಬೇರೆ ಜನಾಂಗದವರು ಪ್ರತಿಯೊಂದು ಸಂಘಟನೆ ಮಾಡ್ಕೊಂಡು ನೋಡಿ ಇವತ್ತೊಂದು ಸಂಘಟನೆ ಮಾಡ್ತಾ ಇದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮ್ಮನ್ನು ಮತ್ತೆ ಇದಕ್ಕೆ ಜಾತಿ ಸೇರಿಸಿ ಅಂತ ಆದ್ರಿಂದ ನಮ್ಮ ಜನಾಂಗಗಳು ಮುಂದುವರೆದು ಸಂಘಟನೆಯನ್ನ ಮಾಡಬೇಕು ಅದೇ ರೀತಿಯಾಗಿ ಈಗ ಬಸವಣ್ಣರು ಹೇಳಿದಂತೆ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಅಂತ ಹೇಳಿ ನಮ್ಮ ಬಡವಾಳ ಜನಾಂಗದವರು ಬರೀ ಕಾಯಕನೇ ಮಾಡ್ಕೊಂಬಂತ ಅಂದ್ರೆ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರನ್ನು ತಮ್ಮ ಮಕ್ಕಳನ್ನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುಂದೆ ತಂದ್ರೆ ಮಾತ್ರ ನಮ್ಮ ಸಮಾಜ ಒಂದು ಮುಂದೆ ಬರುತ್ತೆ ಇಲ್ಲ ಅಂತಂದ್ರೆ ನಾವು ಇವತ್ತಿನವರೆಗೂ ಏನೀಗ ನಮ್ಮ ರಾಜ್ಯದಲ್ಲಿ 18 ದೇಶದಲ್ಲಿ 18 ರಾಜ್ಯಗಳಲ್ಲಿ ನಮ್ಮ ಜನಾಂಗನ ಎಸ್ಸಿ ಸೇರಿಸಿದ್ದಾರೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇವತ್ತಿನವರೆಗೂ ಅದರ ಬಗ್ಗೆ ಯಾರನ್ನು ಇದನ್ನ ಎತ್ತುತ್ತಾ ಇಲ್ಲ ಆದ್ರಿಂದ ದಯವಿಟ್ಟು ನಮ್ಮ ಜನಾಂಗದವರು ಸಂಘಟನೆ ಮಾಡಬೇಕು ಸಂಘಟನೆ ಇಲ್ಲ ಅಂದ್ರೆ ಯಾರು ನಮ್ಮನ್ನ ಯಾರು ಏನು ಕೇಳೋದೂ ಇಲ್ಲ ಪ್ರತಿ ಜನಾಂಗದವರು ಎಲ್ಲರೂ ಮುಂದೆ ನಿಂತು ಈ ಸಂಘಟನೆಯನ್ನ ಹೋರಾಡಿ ನಮ್ಮ ಜನಾಂಗವನ್ನ ಎಸ್ಸಿ ಸೇರಿಸೋದ್ರ ಮುಖಾಂತರ ಸರ್ಕಾರದ ಗಮನ ತರಬೇಕಾಗಿ ನಾವೆಲ್ಲ ನಮ್ಮ ಜನಾಂಗದವರಲ್ಲಿ ಕೇಳ್ಕೊಳ್ತೇವೆ ಹಾಗೂ ಒಂದು ನಮ್ಮ ಈ ಒಂದು ಬೇಡಿಕೆಗಳನ್ನ ಈಗ ನಾವು ನಮ್ಮ ಸರ್ಕಾರದವರಿಗೆ ರಾಜೇಶ್ ಗೌಡರು ಬರಬೇಕಿತ್ತು ನಮ್ಮ ತಿಪ್ಪೇಸ್ವಾಮಿ ಅವರು ಬರಬೇಕಿತ್ತು ಈಗ ನಮ್ಮ ಅರಗಗೋಟಲ್ಲಿ ಹೆಸರು ಬಂದಿದ್ದಾರೆ ಈಗ ಅವರು ಸರ್ಕಾರದ ಒಂದು ಭಾಗವಾಗಿದ್ದಾರೆ ಈಗ ನಮ್ಮ ಜನಾಂಗದ ಒಂದು ಬೇಡಿಕೆ ಬಗ್ಗೆ ನಾವು ಒಂದೆರಡು ಪಟ್ಟಿ ಮಾಡ್ಕೊಂಡಿದ್ದೀವಿ ಅದನ್ನ ನಿಮ್ಮ ಮುಂದೆ ಓದ್ತೀನಿ ಈಗ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 15-18 ಲಕ್ಷ ಜನಸಂಖ್ಯೆ ಇರುವ ಮಡಿವಾಳ ಸಮುದಾಯವು ಹಿಂದುಳಿದ ವರ್ಗದ 2A ಪ್ರವರ್ಗಕ್ಕೆ ಸೇರಿದ್ದು ಸುಮಾರು 102 ಜಾತಿಗಳು ಈ ಪ್ರವರ್ಗದಲ್ಲಿ ಬರುತ್ತವೆ ಈ ಪ್ರವರ್ಗದ ಜಾತಿಗಳಲ್ಲಿ ಅತ್ಯಂತ ಹಿಂದುಳಿದ ಹಾಗೂ ಕೆಳಸ್ತರ ಶೋಷಿತ ಸಮುದಾಯಗಳಲ್ಲಿ ನಮ್ಮ ಮಡಿವಾಳ ಸಮುದಾಯವು ಒಂದಾಗಿದೆ ದೇಶದ 18 ರಾಜ್ಯಗಳು ಮತ್ತು 5 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಡಿವಾಳ ಸಮುದಾಯವು ಈಗಾಗಲೇ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಿ ಸಂವಿಧಾನಾತ್ಮಕ ಸವಲತ್ತುಗಳನ್ನು ಕಲ್ಪಿಸಿ ಸಮುದಾಯದ ಶ್ರೇಯೋಭಿವೃದ್ಧಿಗೆ ಅವಕಾಶ ನೀಡಿರುವುದು ಪ್ರಶಂಸಾರ್ಹವಾದುದು ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1978 ರಿಂದ ಪ್ರಾರಂಭಿಸಿ ಇಲ್ಲಿಯವರೆಗೂ 43 ವರ್ಷಗಳು ಕಳೆದರೂ ನಮ್ಮ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳು ಇಂದು ಶೋಚನೀಯವಾಗಿದೆ ಆದ ಕಾರಣ ತಾವುಗಳು ತಮ್ಮ ಅವಧಿಯಲ್ಲಿ ಈ ಕೆಳಕಂಡ ಬೇಡಿಕೆಗಳನ್ನು ಪರಿಗಣಿಸಿ ನಮ್ಮ ಸಮುದಾಯದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಜನಾಂಗದ ಉಳಿವಿಗೆ ಅವಕಾಶ ಕಲ್ಪಿಸಿಕೊಡಲು ಮನವಿ ಮಡಿವಾಳ ಸಮುದಾಯವು ಡಾಕ್ಟರ್ ರಂಗಪೂರ್ಣಮ್ಮನ ವರದಿಯನುಸಾರ ಪರಿಶಿಷ್ಟ ಜಾತಿಗೆ ಸೇರಿಸಿರುವ ತಾವುಗಳು ವಿಧಾನಮಂಡಲದ ಅಧಿವೇಶನಗಳಲ್ಲಿ ಸರ್ಕಾರದ ಗಮನ ಸೆಳೆದು ತಮ್ಮ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವಂತೆ ಕ್ರಮ ವಹಿಸುವುದು ಶಿರಾ ತಾಲೂಕಿನಾದ್ಯಂತ ನೆಲೆಸಿ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದಿರುವ ನಮ್ಮ ಸಮುದಾಯದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಅವಶ್ಯಕವಾಗಿರುವಾಗ ಹಾಸ್ಟೆಲ್ ನಿರ್ಮಿಸಲು 2 ಎಕರೆ ನಿವೇಶವನ್ನು ಕಲ್ಪಿಸಿಕೊಡುವುದು ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಿರುವ ನಮ್ಮ ಸಮುದಾಯಕ್ಕೆ ತ್ವರಿತವಾಗಿ ಒಂದು ಸಮುದಾಯ ಭವನವನ್ನು ತಮ್ಮ ಅನುದಾನದಲ್ಲಿ ನಿರ್ಮಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಶಿರಾಟೌ ವಿದ್ಯಾನಗರದಲ್ಲಿ ನಿರ್ಮಾಣ ಮಾಡಿರುವ ಶ್ರೀ ವೀರಗಟ್ಟೆ ಮಡಿವಾಳ ಮಾಚಿದೇವರ ದೇವಸ್ಥಾನದ ಆವರಣದಲ್ಲಿ ಮಡಿಕಟ್ಟಡಗಳನ್ನು ನಿರ್ಮಿಸಿದ್ದು ಇವುಗಳಿಗೆ ಸೂಕ್ತ ರಕ್ಷಣೆ ಇರುವುದಿಲ್ಲ ತಾವುಗಳು ತಮ್ಮ ಅನುದಾನದಡಿಯಲ್ಲಿ ಈ ಮಡಿಕಟ್ಟೆಗಳಿಗೆ ಫೆನ್ಸಿಂಗ್ ಮಾಡಿಸಿಕೊಡಬೇಕೆಂದು ತಮ್ಮಲ್ಲಿ ಮನವಿ ನಮ್ಮ ಸಮುದಾಯದ ಜೀವನಾಧಾರವಾದ
ಸೌಲಭ್ಯವನ್ನು ಉತ್ತೇಜಿಸಲು ಹಾಗೂ ಅಭಿವೃದ್ಧಿಪಡಿಸಲು ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಆರ್ಥಿಕ ಸಹಾಯ ಸಾಲ ಸೌಲಭ್ಯವನ್ನು ಒದಗಿಸಿಕೊಡುವುದು ಶಿರಾ ತಾಲೂಕಿನ ನಮ್ಮ ಮಡಿವಾಳ ಸಮುದಾಯದ ಅಶಕ್ತ ಹಾಗೂ ಆರ್ಥಿಕವಾಗಿ ಸಬಲರಾದ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶೈಕ್ಷಣಿಕ ಅವಕಾಶವನ್ನು ಸರ್ಕಾರದ ವತಿಯಿಂದ ಸೂಕ್ತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ನಮ್ಮ ಈ ಮೇಲಿನ ಸೂಕ್ತ ಮತ್ತು ನ್ಯಾಯಸಮ್ಮತ ಬೇಡಿಕೆಗಳನ್ನು ತಾವು ಮತ್ತು ಸರ್ಕಾರವು ಪರಿಶೀಲಿಸಿ ತ್ವರಿತವಾಗಿ ಪರಿಗಣಿಸಿ ಈಡೇರಿಸಿಕೊಡಬೇಕೆಂದು ಈ ನಮ್ಮ ಸಂಘವು ಆಗ್ರಹಿಸುತ್ತದೆ ಈಗ ನಮ್ಮ ಈ ವೇದಿಕೆ ಮೇಲಿರುವವರು ನಮ್ಮ ಸರ್ಕಾರದ ಪರವಾಗಿ ಇದ್ದರೆ ನಮ್ಮ ರಘುಕೋಟಿಲ್ಲ ಸರಿದರೆ ದಯವಿಟ್ಟು ಈ ಎಲ್ಲಾ ಒಂದು ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳಂತ ಚರ್ಚಿಸಿ ನಮ್ಮ ಆಮೇಲೆ ಶಾಸಕರಿಗೂ ಮನವಿ ಕೊಡ್ತಾ ಇದ್ದೀವಿ ವಿಧಾನ ಪರಿಷತ್ ಸದಸ್ಯರಿಗೂ ಕೊಡ್ತಾ ಇದ್ದೀವಿ ಆ ನಮ್ಮ ಚಿದಾನಂದ ಗೌಡರ ಎಂಬೆಲ್ಲರಿಗೂ ಕೊಡ್ತಾ ಇದ್ದೀವಿ ಮನವಿಗಳನ್ನು ಆದ್ರಿಂದ ಈ ಮನವಿಗಳನ್ನು ಸ್ವೀಕರಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿ ಕೊಡಬೇಕಾಗಿ ನಮ್ಮ ಶಿರಾ ತಾಲೂಕು ಮಡಿವಾಳ ಸಂಘದ ಪರವಾಗಿ ಹಾಗೂ ನಮ್ಮ ಎಲ್ಲ ಕುಲಬಾಂಧವರ ಪರವಾಗಿ ಮನವಿಯನ್ನು ಸಲ್ಲಿಸುತ್ತಾ ಇದ್ದೇವೆ ಸರ್ಕಾರದ ಭಾಗವತ್ ಸಹಭಾಗಿತ್ವ ಆಯ್ತಾ